ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಸನ ಆಸಿಫ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿನಾ ಇನ್ಫೋ. ಸ್ನೇಹಿತರೆ, ಬಹಳ ದಿನಗಳ ಆದ ನಂತರ ಇವತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಸೊ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಉತ್ಪನ್ನಗಳನ್ನು ಬಳಕೆ ಮಾಡುವಂತಹ ರೀತಿ, ಜೊತೆಗೆ ಬಳಕೆ ಮಾಡೋದಕ್ಕೆ ಅವರಿಗೆ ಬೇಕಾಗುವಂತಹ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಉದ್ದೇಶ ಅಷ್ಟೇ. ಸಾಮಾನ್ಯ ಮಳೆಗಾಲ ಶುರುವಾಗಿಬಿಟ್ಟಿದೆ. ತುಂಬ ಮನೆಗಳಲ್ಲಿ ಪುಟ್ಟ ಮಗುವಿಂದ ಹಿಡಿದು ವಯಸ್ಸಾಗಿರುವಂಥ ವ್ಯಕ್ತಿಗಳು ಕೂಡ ಕೆಮ್ಮು ಶೀತ ಜ್ವರದಿಂದ ಬಳಲ್ತಾ ಇದ್ದಾರೆ. ಯಾಕೆಂತಂದರೆ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗ್ತಾ ಇರುವಂಥದ್ದು, ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಸೊ ಅಂಥ ಟೈಮಲ್ಲಿ ನಮ್ಮ ಬಾಡಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದಾಗ ಸ್ವಲ್ಪ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹಕ್ಕೆ ಸೇರಿಕೊಂಡು ಸೊ ನಮಗೆ ಬೇರೆ ಬೇರೆ ಥರ ಕಾಯಿಲೆಗಳನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾ ಬರುತ್ತೆ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮುಖಾಂತರ ನಾವು ಕೆಮ್ಮು ಅಂತಂದ್ರೆ ಏನು, ಕೆಮ್ಮು ಯಾವ ರೀತಿ ಬರ್ತಾ ಹೋಗುತ್ತೆ, ಕೆಮ್ಮಲ್ಲಿ ಎಷ್ಟು ವಿಧಗಳಿದ್ದಾವೆ, ಜೊತೆಗೆ ಕೆಮ್ಮಿಗೆ ಶಾಶ್ವತವಾಗಿ ಪರಿಹಾರಗಳು ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಕೆಮ್ಮು ಅಂತಂದರೆ ಏನು ಅಂತಂದರೆ, ಗಂಟಲೇನಿದೆ ಅಥವಾ ಶ್ವಾಸನಾಳಗಳೇನಿದೆ ಇವುಗಳಿಗೆ ಸೂಕ್ಷ್ಮ ಕಣಗಳು ಅಥವಾ ಧೂಳುಗಳೇನಿದೆ ಆಟೋಮೆಟಿಕ್ ಬರ್ತಾ ಇದೆ ಅನ್ನೋಂತಹ ಟೈಮಲ್ಲಿ, ಅದನ್ನು ಹೊರಗಡೆ ಹಾಕುವಂಥ ಟೈಮಲ್ಲಿ ಬರುವಂಥ ಒಂದು ಪ್ರಕ್ರಿಯೆ ಏನಿದೆ ಅಥವಾ ಒಂದು ಶಬ್ದ ಏನಿದೆ ಅದುವೇ ಕೆಮ್ಮು ಅಂತ ಹೇಳ್ಬೋದು. ಸೊ ಈ ಕೆಮ್ಮು ಯಾವ ರೀತಿಯೆಲ್ಲ ಬರ್ತಾ ಹೋಗುತ್ತೆ ಅಂದಾಗ, ಸಾಮಾನ್ಯವಾಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಸ್ಗಳೇನಿದೆ ಈ ಸೂಕ್ಷ್ಮ ಕಣಗಳೇನಿದೆ ನಮ್ಮ ಶ್ವಾಸನಾಳಕ್ಕೆ ಹಂಡ್ಕೊಂಡು ಸೋಂಕನ್ನು ಉಂಟು ಮಾಡುವಂತಹ ಟೈಮಲ್ಲಿ ಕೆಮ್ಮು ಬರುತ್ತೆ, ಅಥವಾ ತುಂಬ ಜನ ಧೂಮಪಾನವನ್ನು ಮಾಡ್ತಾ ಹೋಗ್ತಾರೆ, ಸೊ ಅಂಥ ಟೈಮಲ್ಲಿ ಕೆಮ್ಮು ಬರ್ತಾ ಹೋಗುತ್ತೆ. ಕೆಲವೊಂದು ಔಷಧಿಗಳ ಬಳಕೆಯಿಂದನೂ ಕೂಡ ಕೆಮ್ಮು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಕೆಮ್ಮಲ್ಲಿ ಕೂಡ ತುಂಬ ಜನ ಹೇಳ್ಬೋದು, ಒಂದು ಒಣಗಿದ ಕೆಮ್ಮಾಗಿರ್ಬೋದು, ಕಫದ ಕೆಮ್ಮಾಗಿರ್ಬೋದು, ತುಂಬ ಜನಕ್ಕೆ ಅಲರ್ಜಿ ಕೆಮ್ಮು ಅಂತ ಹೇಳ್ತವೆ. ಸೊ ಈ ಥರ ಎಲ್ಲ ಕೆಮ್ಮುಗಳು ಕೂಡ ಬರ್ತಾ ಹೋಗುತ್ತೆ. ಆಯುರ್ವೇದದಲ್ಲಿ ಈ ಕೆಮ್ಮಿಗೆ ಒಂದು ಪರಿಹಾರ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಸೊ ಇವತ್ತು ಮೈಲಸ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ ಆಗಿರುವಂತಹ ಎಲಿಮೆಂಟ್ಸ್ ವೆಲ್ನೆಸ್ನ ಬ್ರ್ಯಾಂಡ್ ಏನಿದೆ ಅದರಲ್ಲಿ ಬರುವಂತಹ ಕಾಫ್ನಿಲ್ ಏನಿದೆ ಈ ಥರ ಎಲ್ಲ ಥರ ಕೆಮ್ಮುಗಳನ್ನ ಕೂಡ ಹೋಗಲಾಡಿಸುವಂಥ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತೇಳಿ ಹೊರಹೊಮ್ಮ ಇರುವಂಥದ್ದು. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ನವರ ಕಾಫ್ನಿಲ್ ಕಾಫ್ ರಿಲೀಫ್ ಫಾರ್ಮುಲಾ ಅಂತೇಳಿ. ಸೊ ಇದರಲ್ಲಿ ಏನು ಹಾಕಿದ್ದಾರೆ, ಇದು ಯಾವ ರೀತಿ ಕೆಲಸ ಮಾಡ್ತಾ ಬರುತ್ತೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಈ ಕಾಫ್ನಿಲ್ ಏನು ಮಾಡುತ್ತೆ, ಒಣ ಕೆಮ್ಮಾಗಿರ್ಬೋದು, ಕಫದ ಕೆಮ್ಮಾಗಿರ್ಬೋದು, ಅಥವಾ ಅಲರ್ಜಿ ಕೆಮ್ಮುಗಳಾಗಿರ್ಬೋದು, ಅಥವಾ ಗಂಟಲಲ್ಲಿ ಹೂತಾಗಿದೆ, ಗಂಟಲಲ್ಲಿ ಕಿರಿಕಿರಿ ಆಗ್ತಾ ಇದೆ, ಆಸ್ತಮಾ ಟೈಪಲ್ಲಿ ಆಗ್ತಾ ಇದೆ, ಅಲರ್ಜಿ ಉಂಟಾಗ್ತಾ ಇದೆ, ಸೊ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬರುವಂಥದ್ದು. ಜೊತೆಗೆ ಏನಪ್ಪ ಅಂತಂದರೆ, ವಿತೌಟ್ ಆಲ್ಕೋಹಾಲ್ ಮಾಡಿರುವಂಥ ಒಂದು ಬೆಸ್ಟ್ ಆಫ್ ದಿ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಸಿಗುವಂತಹ ಅದ್ಭುತವಾದಂತಹ ಒಂದು ಗಿಡಮೂಲಿಕೆಗಳನ್ನು ಬಳಕೆ ಮಾಡ್ಕೊಂಡು ಮಾಡಿರುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ಇದು. ಸೊ ಕಾಫ್ನಿಲ್ ಅಂತ ಹೇಳ್ಕೊಂಡು, ಈ ಕಾಫ್ನಿಲ್ ಒಳಗೆ ಏನೆಲ್ಲ ಹಾಕಿದ್ದಾರೆ, ಯಾವ ರೀತಿ ಕೆಲಸವನ್ನು ಮಾಡ್ತಾ ಬರುತ್ತೆ, ಇದನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ಎಲಿಮೆಂಟ್ಸ್ ವೆಲ್ನೆಸ್ನ ಕಾಫ್ನಿಲ್ ಕಾಫ್ ರಿಲೀಫ್ ಫಾರ್ಮುಲಾ ಏನಿದೆ ಇದನ್ನು ಎಲ್ಲ ಥರ ಕೆಮ್ಮಿಯು ಕೂಡ ನಾವು ಉಪಯೋಗವನ್ನು ಮಾಡ್ತಾ ಹೋಗ್ಬೋದು. ಈವನ್ ಶುಗರ್ ಪೇಷೆಂಟ್ಗಳು ಕೂಡ ಕೊಡ್ತಾ ಹೋಗ್ಬೋದು, ಯಾಕಂದರೆ ಇದರಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ. ಸೊ ಹಾಗೆ ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಎಲಿಮೆಂಟ್ಸ್ ವೆಲ್ನೆಸ್ನ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತೇಳಿ ಅವಾರ್ಡನ್ನು ಕೂಡ ಪಡ್ಕೊಂಡಿರುವಂಥದ್ದು. ಹಾಗೆ ಆಯುಷ್ನ ಪ್ರಿಯ ಮಾರ್ಕ್ಸನ್ನು ಪಡ್ಕೊಂಡಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರುವಂಥ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಕೊಂಡು, ಸೊ ಆಯುಷ್ನ ಪ್ರಿಯ ಮಾರ್ಕ್ಸ್ ಸಿಕ್ಕಿದೆ. ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಅಂತ ಹೇಳ್ತೀವಿ. ಸೊ 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಆಗಿರುವಂಥದ್ದು. ಹಾಗೆ ನೆಕ್ಸ್ಟ್ ಬರಬೇಕು ಅಂತಂದರೆ ಇದರಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳ್ತಾ ಹೋಗೋಣ. ಮೊದಲನೇದಾಗಿ ತುಳಸಿ ಇದೆ. ಸೊ ತುಳಸಿ ಏನು ಮಾಡುತ್ತೆ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗೆ ನೆಕ್ಸ್ಟ್ ಇರುವಂಥದ್ದು ವಸಾಕ ಅಂತ ಹೇಳಿ ಕಫವನ್ನು ತೆಳು ಮಾಡಿ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಬರೋದ್ರಿಂದ ಏನಾಗುತ್ತೆ, ಕಫ ಕಟ್ಕೊಳ್ಳೋದಿಲ್ಲ, ಕಫ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಪಿಪ್ಲಿ ಇದೆ. ಈ ಪಿಪ್ಲಿ ಕೆಲಸ ಏನಪ್ಪ ಅಂತಂದರೆ ಗಂಟಲಿನ ಊತವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಹಾಗೆ ನೆಕ್ಸ್ಟ್ ಬರಬೇಕು ಅಂತಂದರೆ ಅದರಲ್ಲಿ ಬನಫ್ಸ ಇದೆ, ಕಾಂಟಕಾರಿ ಇದೆ, ಶಕ್ತಿ ಇದೆ, ಶಕ್ಪುದೀನ ಇದೆ. ಇವುಗಳು ಏನು ಮಾಡುತ್ತೆ ಅಂದರೆ ಕೆಮ್ಮಿನಿಂದ ಉಂಟಾಗುವಂಥ ತೊಂದರೆಗಳನ್ನು ಕಮ್ಮಿ ಮಾಡಿ ಗಂಟಲಿಗೆ ಕೂಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಬರುತ್ತೆ. ಸೊ ನಾವು ಇದನ್ನು ಸೇವನೆ ಮಾಡುವಂತಹ ಟೈಮಲ್ಲಿ ನಮಗೆ ಗಂಟಲಿಗೆ ಕೂಲ್ ಫೀಲನ್ನು ಕೂಡ ಕೊಡ್ತಾ ಹೋಗುತ್ತೆ. ಸೊ ಹಾಗೆ ಇದನ್ನು 5 ವರ್ಷದ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಹೋಗ್ಬೋದು. ಈವನ್ ಶುಗರ್ ಪೇಷೆಂಟು ಕೂಡ ಕೊಡ್ತಾ ಹೋಗ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಡೋಸೇಜ್ ಇದೆ. ಟೀ ಇದರಲ್ಲಿ ಬರ್ತಿದೆ ಪ್ರೊಪ್ರೇಟ್ರಿ ಆಯುರ್ವೇದಿಕ್ ಮೆಡಿಷನ್ ಅಂತ ಹೇಳ್ಕೊಂಡು. ಸೊ ಇದು ಮೆಡಿಷನ್ಸ್ ಅಲ್ಲದೆ ಇರೋದ್ರಿಂದ ಯಾರು ಯಾರಿಗೆ ಬೇಕಾದರೂ ಕೊಡ್ಬೋದು ಇದನ್ನು. ಸೊ ಈ ಥರ ಇರುವಂಥದ್ದು. ಸೊ ಸ್ನೇಹಿತರೆ, ಇದನ್ನು ಸೇವನೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಇದು ಒಂದು
ಏನು ಕಾಫ್ನಿಲ್ ಸಿರಪ್ ಏನಿದೆ, ಸೊ ಈ ಡಬ್ಬದ ಒಳಗಿಂದ ಓಪನ್ ಮಾಡಿದಾಗ ಈ ಥರ ಒಂದು ಬಾಟಲ್ಸ್ ಇರುತ್ತೆ, ಪ್ಲಾಸ್ಟಿಕ್ ಬಾಟಲ್ ಆಗಿರುವಂಥದ್ದು. ಇದನ್ನು ಫಸ್ಟ್ ಚೆನ್ನಾಗಿ ಶೇಕ್ ಮಾಡ್ಕೋಬೇಕಾಗುತ್ತೆ. ಶೇಕ್ ಮಾಡಿ ಆದ ನಂತರ 2 ಸ್ಪೂನ್ ಅಂತ ಇದೆ ತಿಂಡಿ, ಆದ ನಂತರ 2 ಸ್ಪೂನ್, ರಾತ್ರಿ ಊಟ ಆದ ನಂತರ 2 ಸ್ಪೂನ್. ನನಗೆ ಸ್ವಲ್ಪ ಗಂಟಲಲ್ಲಿ ಕಿರಿಕಿರಿ ಇದೆ, ಸೊ ಅದನ್ನು ನಾನು ಇದನ್ನು ಸೇವನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟ್ ನಾನು ಈ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಿದ್ದೇನೆ. ಶೇಕ್ ಮಾಡಿ ಆದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿ ಜಸ್ಟ್ ಸದ್ಯಕ್ಕೆ ಸ್ಪೂನ್ ಇಲ್ಲ, ಹಾಗಾಗಿ ಮುಚ್ಚಳವನ್ನು ತಗೊಂಡಿದ್ದೀನಿ. ಸೊ ನೋಡಿ, ಒಂದು ಮುಚ್ಚಳ ಕಂಪ್ಲೀಟಾಗಿ ತಗೊಂಡಿದ್ದನ್ನು ಸೇವನೆ ಮಾಡುವಂಥದ್ದು. ಹಾಗೆ ಮತ್ತೊಂದು ಸ್ಪೂನ್, ಸೇವನೆ ಆಯಿತು. ಈಗ ನಾನು ಇದನ್ನು ಗಟ್ಟಿಯಾಗಿ ಮುಚ್ಚಿ ಸನ್ಲೈಟ್ ಅಂತ, ಅಂದರೆ ಈಗಂತೂ ಮಳೆ ವಾತಾವರಣ ಇರೋದ್ರಿಂದ ಸೂರ್ಯನ ಬೆಳಕು ತೀರಾ ಕಮ್ಮಿನೇ, ಸನ್ಲೈಟ್ ಇಲ್ಲದೇ ಇರುವಂಥ ಒಂದು ಪ್ಲೇಸ್ನಲ್ಲಿ ಇದನ್ನು ಜೋಪಾನವಾಗಿ ಇರೋದ್ರಿಂದ ನಿಮಗೆ 3 ವರ್ಷಗಳ ಕಾಲ ಇದನ್ನು ನಾವು ಬಳಕೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಈ ಥರ ಇರುವಂಥ ಬೆಸ್ಟ್ ಪ್ರಾಡಕ್ಟ್ಸ್ ಕಾಫ್ನಿಲ್. ಇದನ್ನು ಬಳಕೆ ಮಾಡೋದ್ರಿಂದ ಕೆಮ್ಮು ಹತೋಟಿಗೆ ಬರ್ತಾ ಹೋಗುತ್ತೆ, ಕಫ ಕಂಪ್ಲೀಟಾಗಿ ಹೊರಗಡೆ ಹೋಗ್ತಾ ಹೋಗುತ್ತೆ, ಜೊತೆಗೆ ಇನ್ನು ಮುಂದೆ ಏನಾದರೂ ಕೆಮ್ಮು ಅಂತ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಅವರ್ ಎಲಿಮೆಂಟ್ಸ್ ವೆಲ್ನೆಸ್ನ ಕಾಫ್ನಿಲ್. ಇನ್ನು ಮುಂದೆ ಹೇಳಿ ಕೆಮ್ಮಿಗೆ ಟಾಟಾ ಬಾಯ್ ಬಾಯ್, ಥ್ಯಾಂಕ್ ಯು.